ಸ್ನೇಹಿತರೆ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಪಲ್ಸರ್ ಎನ್ ಎಸ್ ಎನ್ ಎಸ್ ಬೈಕ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಮೂರು ಬೈಕುಗಳು ಒಂದೇ ಥರ ಇದ್ದಾವೆ ಮೂರು ಬೇರೆ ಬೇರೆ ಸೆಗ್ಮೆಂಟ್ ಬೈಕುಗಳು ಟು ಹಂಡ್ರೆಡ್ ಸಿ ಸಿ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಫೈವ್ ಈ ಮೂರು ಬೈಕ್ನಲ್ಲಿ ಯಾವುದನ್ನ ನಾವು ತೊಗೋಬೇಕು ಯಾವುದನ್ನ ತಗೊಂಡ್ರೆ ಬೆಸ್ಟ್ ಅದರ ಜೊತೆಗೆ ಇನ್ನೊಂದು ಮಾಹಿತಿ ಕೂಡ ಇದೆ ಆ ಮಾಹಿತಿಯನ್ನು ಫಸ್ಟ್ ಹೇಳಿ ನಂತರ ಈ ಮೂರು ಬೈಕ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಇನ್ನು ಏನಪ್ಪ ಹೊಸ ಅಪ್ಡೇಟ್ ಏನು ಹೊಸ ಮಾಹಿತಿ ಅಂತಂದರೆ ಅದು ಟೂ ಹಂಡ್ರೆಡ್ ಒನ್ ಸಿಕ್ಸ್ಟಿ ಈ ಎರಡೂ ಬೈಕ್ಗಳಿಗೆ ಸೇರಿದ್ದಾಗಿರುತ್ತೆ ನೀವು ಆಲ್ರೆಡಿ ಏನದು ಅಪ್ಡೇಟ್ ಅಂತ ಗೆಸ್ ಮಾಡಿರ್ತೀರಾ ಅದು ಕಲರ್ ವಿಚಾರವಾಗಿ ಹೌದು ಕಲರ್ನಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ನೋಡಬಹುದಾಗಿರುತ್ತೆ ಏನಂತಂದರೆ ಈ ಬಿ ಎಸ್ ಸಿಕ್ಸ್ನಲ್ಲಿ ಅದು ಈ ಕಲರ್ಗಳು ಬದಲಾವಣೆ ಆದ ನಂತರ ಎಲ್ಲ ಬೈಕಿಗೂ ಅಲಾಯ್ ವೀಲ್ಸ್ ಅಂದರೆ ಟೂ ಹಂಡ್ರೆಡ್ ಸಿ ಸಿ ಒನ್ ಸಿಕ್ಸ್ಟಿ ಸಿ ಸಿ ಬೈಕ್ಗಳಲ್ಲಿ ಅಲೈ ವಿಲ್ಸ್ನ ವೈಟ್ ಕಲರ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಅದು ಒಂದಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಒಂದಷ್ಟು ಜನಕ್ಕೇನು ಏಯ್ಟಿ ಪರ್ಸೆಂಟ್ ಜನಕ್ಕೆ ಅದು ಇಷ್ಟ ಆಗಿಲ್ಲ ಅದು ಅವನಿಗೂ ಅರಿವಾಗಿದೆ ಆ ತಪ್ಪಿನ ಅರಿವು ಯಾವಾಗಾಯಿತು ಅಂತಂದರೆ ಅವನು ಬಿಟ್ಟಂಥ ಹೊಸ ಕಲರ್ಗಳು ಶೋರೂಮ್ನಲ್ಲೇ ನಿಂತು ಧೂಳು ಹಿಡಿದಾಗ ಅವನು ಗೊತ್ತಾಯ್ತು ಓಹ್ ಈ ಕಲರ್ಗಳು ಯಾಕೋ ವರ್ಕ್ ಆಗ್ತಾಯಿಲ್ಲ ಈ ಕಲರ್ ಕಾಂಬಿನೇಷನ್ ಕೂಡ ವರ್ಕ್ ಆಗ್ತಿಲ್ಲ ಅಂತೇಳಿ ಪ್ರಾಯೋಗಿಕವಾಗಿ ಒಂದು ಬೈಕಿಗೆ ಮಾತ್ರ ಗ್ರೇ ಕಲರ್ ನಾವೇನು ನೋಡ್ತೀವಿ ಆ ಬೈಕಿಗೆ ಮಾತ್ರ ಅಲಾಯ್ ವಿಲ್ಸ್ನ ಬ್ಲ್ಯಾಕ್ ಕಲರ್ನಲ್ಲಿ ಬಿಟ್ಟಿದ್ದಾನೆ ಅದು ಸಕ್ಸಸ್ ಆಯಿತು ಅಂತಂದರೆ ಇನ್ನೆಲ್ಲ ಬೈಕುಗಳಿಗೂ ಬಿಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಿರ್ತವೆ ಯಾಕಂದರೆ ಬ್ಲ್ಯಾಕ್ ಕಲರ್ ವೈಟ್ ಕಲರ್ನ ಬ್ಲ್ಯಾಕ್ ಮಾಡೋದೇನು ಅವ್ನಿಗೇನು ನೀರು ಕೊಡ್ದಂಗೆ ಮಾಡಿಬಿಡ್ತಾನೆ ಕಲರ್ಗಳು ಚೇಂಜ್ ಮಾಡೋದು ಅಂದರೆ ಬಜಾಜ್ನವನಿಗೆ ನೀರು ಕುಡ್ದಂಗೆ ಮಾಡಿಬಿಡ್ತಾನೆ ಅದರಲ್ಲಿ ಅಲಾಯ್ ವಿಲ್ಸ್ ಕಲರ್ ಮಾತ್ರ ಚೇಂಜ್ ಮಾಡೋದಂದ್ರೆ ಅವ್ನಿಗೇನು ಅದು ದೊಡ್ಡ ಕೆಲಸನೇ ಅಲ್ಲ ಮಾಡಿ ಬಿಸಾಕ್ತಾನೆ ಹಾಗಾಗಿ ಗ್ರೇ ಕಲರ್ನಲ್ಲಿ ನಾವೇನು ಇದ್ವಿ ಒನ್ ಸಿಕ್ಸ್ಟಿಯಲ್ಲಿ ಆಗ್ಬೋದು ಅಥವಾ ಟೂ ಹಂಡ್ರೆಡ್ನಲ್ಲಿ ಆಗ್ಬೋದು ಗ್ರೇ ಕಲರ್ನಲ್ಲಿ ವೈಟ್ ಅಲೈ ವೀಲ್ಸ್ ಇರೋಲ್ಲ ಇನ್ನು ಮುಂದೆ ಬ್ಲ್ಯಾಕ್ ಅಲೈ ವೀಲ್ಸ್ ಇರುತ್ತೆ ಇನ್ನು ನೀವು ಇಲ್ಲಿ ನೋಡ್ಬೋದು ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ನ ಸ್ಕ್ರೀನ್ ಕ್ಯಾಪ್ಚರ್ ಇದು ವೈಟ್ ಕಲರ್ ನಾರ್ಮಲ್ ಆಗಿ ವೈಟ್ ಅಲೈ ವೀಲ್ಸ್ ಇರುತ್ತೆ ಇನ್ನು ರೆಡ್ ಕಲರ್ ರೆಡ್ ಕಲರ್ನಲ್ಲಿ ಗಾಡಿ ಚೆನ್ನಾಗಿದೆ ವೈಟ್ ಅಲೈ ವೀಲ್ಸ್ ಅದಕ್ಕೆ ಮ್ಯಾಚ್ ಇದೆ ಹಾಗಾಗಿ ಬಿಟ್ಬಿಟ್ಟಿದ್ದಾನೆ ಅದನ್ನು ಜನ ತಗೋತಾರೆ ಅಂತ ಅವನಿಗೆ ಏನೋ ಒಂದು ಸ್ವಲ್ಪ ಅರಿವಾಗಿದೆ ಅನ್ಸುತ್ತೆ ಗ್ರೇ ಕಲರ್ ಗ್ರೇ ಕಲರ್ಗೂ ವೈಟ್ ಕಲರ್ಗೂ ಮ್ಯಾಚ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಬ್ಲ್ಯಾಕ್ ಅಲೈ ನ ಬಿಟ್ಟಿದ್ದಾನೆ ಇದು ಎನ್ ಎಸ್ ಒನ್ ಸಿಕ್ಸ್ಟಿ ಇನ್ನು ಎನ್ ಎಸ್ ಟೂ ಹಂಡ್ರೆಡ್ ಕಲರ್ನ ವಿಚಾರಕ್ಕೆ ಬರೋದಾದರೆ ನಾಲ್ಕು ಕಲರ್ನಲ್ಲಿ ನಮಗೆ ಸಿಗ್ತಾ ಇದೆ ರೆಡ್ ಅಲೈವಿಲ್ಸ್ ವೈಟ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ ಇನ್ನು ವೈಟ್ ಕಲರ್ ವೈಟ್ ಕಲರ್ನಲ್ಲೂ ಕೂಡ ವೈಟ್ ಅಲೈವಿಲ್ಸ್ ಇರುತ್ತೆ ಇದಕ್ಕೆ ನಾವು ಬದಲಾವಣೆ ನೋಡಬೇಕಾಗತ್ತೆ ಯಾಕಂದರೆ ವೈಟ್ ಬಾಡಿ ಇದೆ ಅದಕ್ಕೂ ಕೂಡ ವೈಟ್ ಅಲೈವಿಲ್ಸ್ ಇದ್ದರೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಬ್ಲ್ಯಾಕ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಅದಕ್ಕೆ ಮಾಡ್ತಾನೆ ನೋಡ್ಕೊಡಿ ಹಾಗೆ ಬ್ಲೂ ಇದು ಬ್ಲೂ ವೈಟ್ ಮ್ಯಾಚ್ ಆಗ್ತಾಯಿದೆ ಗ್ರೇ ಗ್ರೇಗೆ ಬ್ಲ್ಯಾಕ್ ಕಲರ್ ಅಲೈವಿಲ್ಸ್ನ ಬಿಟ್ಟಿದ್ದಾನೆ ಇದೊಂಥರ ನೋಡ್ಬೋದು ಹಳೆ ಬ್ಲ್ಯಾಕ್ ಕಲರ್ ಎನ್ ಎಸ್ ಟು ಹಂಡ್ರೆಡ್ ಬರ್ತಿತ್ತಲ್ಲ ಬಿ ಎಸ್ ಫೋರ್ನಲ್ಲಿ ಆ ಒಂದು ಬೈಕ್ನ ಥರ ಕಾಣುತ್ತೆ ಹಾಗಾಗಿ ಅದು ಕಾಣಲಿ ಅಂತಲೇ ಹಿಂಗೆ ಬಿಟ್ಟಿದ್ದಾನೆ ಈಗ ಈ ರೀತಿ ಪ್ರಯೋಗ ಮಾಡಿದ್ದಾನೆ ಗ್ರೇ ಕಲರ್ಗೆ ಮಾತ್ರ ಬ್ಲ್ಯಾಕ್ ಅಲೈ ವೀಲ್ಸ್ನ ಬಿಟ್ಟಿದ್ದಾನೆ ಪ್ರಯೋಗ ಅಂತ ಬಿಟ್ಟಿದ್ದಾನೆ ಅದೊಂದು ಸ್ವಲ್ಪ ಸೇಲ್ಸ್ ಅದೊಂದು ಕಲರ್ ಸೇಲ್ಸ್ ಜಾಸ್ತಿ ಆಯಿತು ಅಂತಂದರೆ ಇನ್ನು ಮಿಕ್ಕಿದ ಎಲ್ಲ ಕಲರ್ನ ಬೈಕ್ಗಳಿಗೂ ಅಲೈ ವೀಲ್ಸ್ನ ಕಲರ್ ಚೇಂಜ್ ಮಾಡ್ತಾನೆ ಇನ್ನು ಮೂರು ಬೈಕ್ಗಳ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತಿದ್ದೆ ಮೂರು ಬೈಕ್ಗಳನ್ನ ಕಂಪ್ಯಾರಿಸನ್ ಮಾಡೋಣ ಅಂತಿದ್ದೆ ಎಷ್ಟು ಮಾಡ್ತೀರಾ ಈ ಮೂರು ಬೈಕ್ಗಳ ಬಗ್ಗೆ ತುಂಬ ಹೇಳಿದ್ದೀನಿ ಎನ್ ಎಸ್ ಒನ್ ಸಿಕ್ಸ್ಟಿ ಕಲರ್ ಚೇಂಜ್ ಆದಾಗ ಅದ್ರ ಬಗ್ಗೆ ಸ್ಪೆಕ್ ಹೇಳಿ ಕಲರ್ನು ಕೂಡ ಹೇಳಿದ್ದೀನಿ ಟೂ ಹಂಡ್ರೆಡ್ ಸ್ಪೆಕ್ ಹೇಳಿ ಕಲರ್ ಕೂಡ ಚೇಂಜ್ ಆಗಿದೆ ಅಂತ ಹೇಳಿದ್ದೀನಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬಗ್ಗೆ ರೀಸೆಂಟಾಗಿಲ್ಲ ವಿಡಿಯೋ ಮಾಡಿರ್ತೀನಿ ಅದು ನಿಮಗೂ ಬೋರ್ ಆಗಿಬಿಡುತ್ತೆ ತುಂಬ ಡೀಟೇಲ್ ಆಗಿ ಹೋಗಿದೆ ಮೇಲ್ಮೇಲೆ ಹೇಳಬೇಕು ಅಂತಂದರೆ ಯಾರಿಗೆ ಯಾವ ಯಾವ ಬೈಕುಗಳು ಸೂಕ್ತ ಅಂತಂದರೆ ತುಂಬ ಅಗ್ರೆಸಿವ್ನ ತುಂಬ ಸ್ಪೀಡ್ನ ಇಷ್ಟಪಡೋರು ಟೂ ಹಂಡ್ರೆಡ್ನ ನೀವು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ ಯಾಕಂದರೆ ತುಂಬ ಸ್ಪೀಡ್ ಹೋಗುತ್ತೆ ಟೂ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ನಲ್ಲಿ ಅತಿ ಹೆಚ್ಚು ಟಾಪ್ ಸ್ಪೀಡ್ನ ರೀಚ್ ಮಾಡ್ಬೋದಾಗಿರುತ್ತೆ ಈ ಒಂದು ಬೈಕ್ನಲ್ಲಿ ಮೈಲೇಜ್ ಮೂವತ್ತರಿಂದ ಮೂವತ್ತೈದು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಎನ್ ಎಸ್ ಒನ್ ಸಿಕ್ಸ್ಟಿಯಲ್ಲಂತೂ ತುಂಬ ಸ್ಪೀಡು ಅಂತ ಹೇಳೋಕ್ಕಾಗಲ್ಲ ತುಂಬ ಕಡಿಮೆ ಸ್ಪೀಡ್ ಅಂತಲೂ ಹೇಳೋಕ್ಕಾಗಲ್ಲ ಒನ್ ಟ್ವೆಂಟಿ ಫೈವ್ ಅಷ್ಟು ಕಡಿಮೆ ಅಲ್ಲ ಟೂ ಹಂಡ್ರೆಡ್ ಸಿ ಸಿಯಷ್ಟು ಸ್ಪೀಡ್ ಇಲ್ಲ ಆ್ಯಾವ್ರೇಜ್ನಲ್ಲಿ ಹೋಗುತ್ತೆ ಮಧ್ಯ ಮಧ್ಯಮ ಸ್ಪೀಡ್ ಅಂತಲೇ ಹೇಳ್ಬೋದು ಅವೆರಡಕ್ಕೂ ಮಧ್ಯ ಇದೆ ಈ ಒಂದು ಬೈಕ್ ಜಾಸ್ತಿ ಸ್ಪೀಡು ಬೇಡ ಜಾಸ್ತಿ ಕಡಿಮೆ ಸ್ಪೀಡು ಬೇಡ ಅಂತ ಇಷ್ಟಪಡೋರು ಎನ್ ಎಸ್ ಒನ್ ಸಿಕ್ಸ್ಟಿ ಇಷ್ಟಪಡ್ಬೋದು ನಲ್ವತ್ತರಿಂದ ನಲವತ್ತೈದು ಕಿಲೋಮೀಟರ್ ಮೈಲೇಜನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಇನ್ನು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಅಂತೂ ಕೇಳೋದ ಬೇಡ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ಗಳನ್ನ ಓಡಿಸಿರ್ತೀರ ಗ್ಲಾಮರ್ ಆಗಿರ್ಬೋದು ತಪ್ಪಿದ್ರೆ ಸೂಪರ್ ಸ್ಪ್ಲೆಂಡರ್ ಈ ರೀತಿಯ ಒನ್ ಟ್ವೆಂಟಿ ಫೈವ್ ಸ್ಪೀಡ್ ಸ್ಪೀಡ್ ಏನಿದೆ ಅದೇ ಸ್ಪೀಡಿನ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅದನ್ನು ಬಿಟ್ಟರೆ ಎನ್ ಎಸ್ ಟು ಹಂಡ್ರೆಡ್ ಫೀಲ್ ಬರುತ್ತೆ ನಿಮಗೆ ಎನ್ ಎಸ್ ಒನ್ ಸಿಕ್ಸ್ಟಿ ಫೀಲ್ ಬರುತ್ತೆ ಪೇಂಟ್ ಪೇಂಟು ಕೂಡ ತುಂಬ ಚೆನ್ನಾಗಿದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕುಗಳು ನಾರ್ಮಲ್ ಆಗೇನಿದಾವೆ ಅದಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿರೋ ಬೈಕ್ನ ಓಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ಮತ್ತು ಸ್ಪೀಡ್ ಇವೆರಡರಷ್ಟು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆದರೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಐವತ್ತು ಕಿಲೋಮೀಟರ್ ಮೈಲೇಜ್ನ ನೀವು ಎಕಾನಮಿಲಿ ಓಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎನ್ ಎಸ್ ಟು ಹಂಡ್ರೆಡ್ ಬೈಕ್ನ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಲ್ಲಿ ಒನ್ ಟ್ವೆಂಟಿ ಫೈವ್ನ ಓಡಿಸಿದ್ರೆ ಕಡಿಮೆ ಆಗಿಬಿಡುತ್ತೆ ಮತ್ತು ನಿಮಗೆ ಇಂಜಿನ್ ಬೇಗ ಕೆಲಸಕ್ಕೂ ಬರುತ್ತೆ ಇನ್ನು ಈ ಮೂರು ಬೈಕುಗಳ ಬೆಲೆಯನ್ನು ಹೇಳೋದಾದರೆ ಎಕ್ ಶೋರೂಮ್ ಪ್ರೈಸ್ ನೂರ ಇಪ್ಪತ್ತೈದು ಸಿ ಸಿಯಿಂದ ಪ್ರಾರಂಭ ಮಾಡ್ತೀನಿ ಒನ್ ಟ್ವೆಂಟಿ ಫೈವ್ ಎನ್ ಎಸ್ ಎಷ್ಟಾಗುತ್ತೆ ಅಂತಂದರೆ ಒಂದು ಲಕ್ಷ ಆಗುತ್ತೆ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಎಕ್ಸ್ ಶೋ ರೂಮ್ ಪ್ರೈಸ್ ಇದೆ ಒಂದು ಲಕ್ಷ ಅಂದ್ಕೊಳ್ಳಿ ಒಂದು ಲಕ್ಷದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆನ್ ರೋಡ್ ಪ್ರೈಸ್ ಆಗುತ್ತೆ ಎನ್ ಎಸ್ ಒನ್ ಸಿಕ್ಸ್ಟಿ ಒಂದು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳು ಎಕ್ ಶೋ ರೂಮ್ ಪ್ರೈಸ್ ಇರುತ್ತೆ ಆನ್ ರೋಡ್ ಪ್ರೈಸ್ ಒಂದು ಲಕ್ಷದ ನಲವತ್ತು ಸಾವಿರದಿಂದ ನಲವತ್ತೈದು ಸಾವಿರ ಆಗುತ್ತೆ ಇನ್ನು ಎನ್ ಎಸ್ ಟು ಹಂಡ್ರೆಡ್ ಎನ್ ಎಸ್ ಟು ಹಂಡ್ರೆಡ್ ಬೈಕ್ನ ಬೆಲೆ ಅಂತೂ ತಿಂಗಳಿಂದ ತಿಂಗಳಿಗೆ ಜಾಸ್ತಿ ಆಗದೇ ಇದೆ ಆರು ಏಳು ತಿಂಗಳಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಇದ್ದಂಥ ಬೆಲೆ ಈಗ ಒಂದು ಲಕ್ಷದ ನಲವತ್ತು ಸಾವಿರ ಆಗಿರುತ್ತೆ ಇನ್ನೊಂದು ಆರು ತಿಂಗಳು ಬಿಟ್ಟರೆ ನಲವತ್ತೈದು ಐವತ್ತು ಸಾವಿರ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಆನ್ ರೋಡ್ ಪ್ರೈಸ್ ಒಂದು ಲಕ್ಷದ ಎಪ್ಪತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಇರುತ್ತೆ ಈ ಆನ್ ರೋಡ್ ಪ್ರೈಸ್ ಕೂಡ ನಿಮಗೆ ಶೋರೂಮ್ಗೆ ಹೋಗಿ ವಿಚಾರಿಸಿದಾಗ ಒಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಬಂದರೆ ಆಶ್ಚರ್ಯ ಇಲ್ಲ ಜಾಸ್ತಿನೇ ಇರುತ್ತೆ ಎರಡು ಸಾವಿರ ಇದಾಗಿತ್ತು ಬಜಾಜ್ ಪಲ್ಸರ್ ಎನ್ ಎಸ್ ಬೈಕ್ಗಳ ಬಗ್ಗೆ ಮಾಹಿತಿ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು